ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಆರ್ ವಿ ಆರ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ದೀಪಾವಳಿ ಹಬ್ಬದ ಹಿಂದಿರ್ತಕ್ಕಂತಹ ಪುರಾಣದ ಕಥೆಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಎಷ್ಟು ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲದೇನೂ ಇರ್ಬೋದು, ಸೊ ಗೊತ್ತೂ ಇರ್ಬೋದು. ಸೊ ಗೊತ್ತಿಲ್ಲದೆ ಇರೋರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರೆಲ್ಲ ಈ ವಿಡಿಯೋನ ಇದೇ ಮೊದಲು ಬಾರಿಗೆ ನೋಡ್ತಾ ಇದ್ದೀರೋ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಿದ್ರೆ ತಡ ಮಾಡ್ದೇ ದೀಪಾವಳಿ ಹಬ್ಬದ ಹಿಂದಿರ್ತಕ್ಕಂತಹ ಪೌರಾಣಿಕ ಕತೆ ಏನು ಅಂತ ನಾವು ತಿಳ್ಕೊಂಬರೋಣ. ಸಾಕಷ್ಟು ಜನಕ್ಕೆ ಕುತೂಹಲ ಇದ್ದೇ ಇರುತ್ತೆ, ಸೊ ಬನ್ನಿ ಹಾಗಿದ್ರೆ ತಿಳ್ಕೊಂಬರೋಣ. ದೀಪಾವಳಿ ಬೆಳಕಿನ ಹಬ್ಬ. ಪ್ರತಿಯೊಂದು ಮನೆಯು, ಪ್ರತಿಯೊಂದು ಓಣಿಯು, ಪ್ರತಿಯೊಂದು ರಸ್ತೆಯು, ಪ್ರತಿಯೊಂದು ಬೀದಿಯು ಕತ್ತಲೆಯನ್ನು ಕಳೆದು ಬೆಳಕನ್ನು ಹರಿಸುವಂತಹ ಹಬ್ಬವೇ ದೀಪಾವಳಿ ಹಬ್ಬ. ದೀಪಾವಳಿ ಹಬ್ಬ ಅಂದ್ರೇ ತುಂಬಾ ಸಡಗರ, ಅದರಲ್ಲೂ ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು ತುಂಬಾ ಖುಷಿಯಿಂದ ಆಚರಣೆ ಮಾಡ್ತಾರೆ. ಇನ್ನು ದೀಪಾವಳಿಗೆ ತನ್ನದೇ ಆದಂತಹ ಒಂದು ಪ್ರಶಸ್ತಿ ಹಾಗೂ ಸಾಂಪ್ರದಾಯಿಕ ದೀಪಾವಳಿ ಅಂದರೆ ಸುಳ್ಳಿನ ವಿರುದ್ಧ ಸತ್ಯದ ಗೆಲುವು, ಅನ್ಯಾಯದ ವಿರುದ್ಧ ಅನ್ಯಾಯದ ಗೆಲುವು, ದುಷ್ಟರ ವಿರುದ್ಧ ಒಳ್ಳೆಯವರ ಗೆಲುವು, ಹಾಗೆಯೇ ಅಂಧಕಾರದ ವಿರುದ್ಧ ಬೆಳಕಿನ ಗೆಲುವು. ಹೀಗೆ ಬೆಳಕನ್ನು ಪ್ರತಿ ಮೂಲೆ ಮೂಲೆಗಳಲ್ಲೂ ಬೆಳಗಿ ದೀಪಾವಳಿಯನ್ನು ಆಚರಿಸುವ ಸಂಪ್ರದಾಯ ಇಂದಿಗೂ ನಮ್ಮಲ್ಲಿ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಒಳ್ಳೆಯ ಆರೋಗ್ಯ, ಸಂಪತ್ತು, ಸುಖ ನೀಡುವಂತಹ ಈ ಹಬ್ಬವನ್ನು ನಾವು ಕೃತಜ್ಞತಾಪೂರ್ವಕವಾಗಿ ದೀಪಗಳನ್ನು ಬೆಳಗಿಸಿ ದೀಪಾವಳಿಯ ದಿನ ಸಂಪತ್ತಿನ ಸಮೃದ್ಧಿಯ ಅಧಿದೇವತೆಯಾದಂತಹ ಶ್ರೀ ಮಹಾಲಕ್ಷ್ಮಿಯನ್ನು ಪೂಜಿಸುತ್ತೇವೆ. ದೀಪಾವಳಿ ಹಬ್ಬದ ಹಿಂದಿರುವ ಪೌರಾಣಿಕ ಕಥೆ ಅಂದರೆ, ಇನ್ನು ಕ್ಷೀರಸಾಗರದಲ್ಲಿ ಹುಟ್ಟಿರುವಂತಹ ಶ್ರೀ ಮಹಾಲಕ್ಷ್ಮಿಯನ್ನು ಅಮಾವಾಸ್ಯೆಯ ದಿನ ದೀಪಗಳನ್ನು ಬೆಳಗಿಸಿ ಆಕೆಯನ್ನು ಆಹ್ವಾನಿಸಿ ಭಕ್ತಿಪೂರ್ವಕವಾಗಿ ಪೂಜಿಸಿಕೊಳ್ಳುತ್ತೇವೆ. ಹೀಗೆ ಪೂಜಿಸಿಕೊಳ್ಳೋದ್ರಿಂದ ಮನೆಯಲ್ಲಿ ಸುಖ, ಶಾಂತಿ, ಸಂಪತ್ತು, ಆರೋಗ್ಯ, ಹಾಗೆ ಧನ ಕನಕಾದಿ ವಸ್ತುಗಳು, ವಾಹನಗಳು ಸಮೃದ್ಧವಾಗಿರ್ತವೆ ಎಂದು ನಮ್ಮ ಹಿರಿಯರು ಹೇಳುವುದುಂಟು. ಅದು ನಿಜ ಕೂಡ. ಲಕ್ಷ್ಮೀದೇವಿ ಸಿರಿ ಸಂಪತ್ತಿನ ಪ್ರತೀಕ. ಆಕೆಯನ್ನು ತ್ರಿಕರ್ಣ ಶುದ್ಧಿಯಾಗಿ ಆರಾಧಿಸಿಕೊಂಡರೆ ಸಾಕು, ಭಕ್ತರಿಗೆ ಅಭಿಷ್ಟಗಳನ್ನು ನೆರವೇರಿಸುವಂತಹ ತಾಯಿ, ಅಷ್ಟೈಶ್ವರ್ಯಗಳನ್ನು ಪ್ರತಿಪಾದಿಸುವಂತಹ ಐಶ್ವರ್ಯ ಸ್ವರೂಪಿಯಂತ ಶ್ರೀ ಮಹಾಲಕ್ಷ್ಮಿಯನ್ನು ದೀಪಾವಳಿ ದಿನ ನಾವು ಶ್ರದ್ಧಾಪೂರ್ವಕವಾಗಿ ಪೂಜಿಸಿಕೊಂಡ್ರೆ ಸುಖ ಶಾಂತಿಗಳು ಸಮೃದ್ಧವಾಗಿ ನೆಲೆಸುತ್ತದೆ. ಇನ್ನು ಲಕ್ಷ್ಮೀದೇವಿಯ ಉದ್ಭವದ ಹಿಂದೆ ಒಂದು ಕಥೆ ಇದೆ, ಅದು ಏನಂತ ನೋಡೋಣ. ಒಂದು ಬಾರಿ ದುರ್ವಾಸ ಮಹರ್ಷಿಯು ಇಂದ್ರನ ಹೀಗೆ ಒಂದು ಅತ್ಯುನ್ನತವಾದ ಮೌಲ್ಯಯುತವಾದ ಹಾರವನ್ನು ಕಾಣಿಕೆಯಾಗಿ ನೀಡ್ತಾನಂತೆ. ಇಂದ್ರನು ಅದರ ಮೇಲೆ ಯಾವ ಆಸೆಯೂ ಆಸಕ್ತಿಯೂ ಇದ್ದ ಆ ಹಾರವನ್ನು ತಕ್ಷಣವೇ ತನ್ನ ಬಳಿ ಇದ್ದ ಐರಾವತಕ್ಕೆ, ಅಂದರೆ ಐರಾವತದ ಕುತ್ತಿಗೆಗೆ ಹಾಕಿ ಬಿಡ್ತಾನೆ. ಆಗ ಐರಾವತವು ಆ ಹಾರವನ್ನು ನೆಲದ ಮೇಲೆ ಹಾಕಿ ತುಳಿದಂತೆ ಅದನ್ನು ನೋಡಿ ಅವಮಾನ ಭರಿತನಾದ ದುರ್ವಾಸ ಮಹರ್ಷಿ ಇಂದ್ರನ ಗರ್ವವನ್ನು ಹಾಗೂ ರಾಜಭೋಗಗಳನ್ನು ನಿರ್ನಾಮ ಮಾಡಲು ಅವನ ತೊಡುತ್ತಾನೆ. ಇಂದ್ರನ ಗರ್ವಕ್ಕೆ, ರಾಜಭೋಗಕ್ಕೆ ಕಾರಣವಾದ ಐಶ್ವರ್ಯವನ್ನು ಹೇಗಾದರೂ ನಾಶ ಮಾಡಬೇಕು, ಹೇಗಾದರೂ ಅವೆಲ್ಲ ಹೋಗಬೇಕು ಎಂದು ಶಪಿಸುತ್ತಾ ಹೋಗ್ತಾನೆ. ಇನ್ನು ತದನಂತರವೇ ಇಂದ್ರನ ಕಷ್ಟಗಳು ಆರಂಭವಾಗುತ್ತವೆ. ಇದೇ ಅವಕಾಶವನ್ನು ತೆಗೆದುಕೊಂಡು ರಾಕ್ಷಸರು ಕೂಡ ಇಂದ್ರನ ಮೇಲೆ ದಂಡೆತ್ತಿ ಬರುತ್ತಾರೆ. ಹೀಗೆ ಇಂದ್ರನು ಅಸಹಾಯಕನಾಗಿ ವಿಷ್ಣುವಿನ ಶರಣಾರ್ಥಿಯಾಗಿ ವಿಷ್ಣುವಿಗೆ ಮೊರೆ ಹೋಗ್ತಾನೆ, ಪರಿಹಾರವನ್ನು ಕೇಳ್ತಾನೆ. ಅದರಿಂದ ಶ್ರೀ ಮಹಾವಿಷ್ಣು ಕ್ಷೀರಸಾಗರ ಮಥನ ಮಾಡುವಂತೆ ಸೂಚಿಸ್ತಾನೆ. ಒಂದು ಕಡೆ ಅಸುರರು, ಮತ್ತೊಂದು ಕಡೆ ದೇವತೆಗಳು ಕ್ಷೀರಸಾಗರ ಮಥನ ನಡೆಸಲು ಸಿದ್ಧರಾಗ್ತಾರೆ. ಹೀಗೆ ಮಥನ ಮಾಡುವಾಗ ಮೊದಲು ವಿಷ, ತದನಂತರ ಪಾರಿಜಾತ, ವೃಕ್ಷಚಂದ್ರ, ಧನ್ವಂತರಿ, ಹೀಗೆ ಒಂದೊಂದೇ ಒಂದೊಂದೇ ಹುಟ್ಟುತ್ತಾ ಆ ಕ್ಷೀರಸಾಗರದಿಂದ ಉದ್ಭವಿಸುತ್ತಾ ಹೋಗುತ್ತದೆ. ಹೀಗೆ ಕ್ಷೀರಸಾಗರ ಮಥನ ನಡೆಯುವಾಗ ಲಕ್ಷ್ಮೀದೇವಿಯು ಕಮಲದ ಹೂವಿನ ಮಧ್ಯದಲ್ಲಿ ಕುಳಿತು ಕಮಲಿನಿಯಾಗಿ ಉದ್ಭವಿಸುತ್ತಾಳೆ. ಹೀಗೆ ತದನಂತರ ವಿಷ್ಣುವಿನ ಹತ್ತಿರ ಆಕೆ ಹೋಗ್ತಾಳೆ. ಹಾಗೆ ಬಂದ ಶ್ರೀ ಲಕ್ಷ್ಮಿಯ ಅನುಗ್ರಹದಿಂದ ಮತ್ತೆ ಇಂದ್ರನು ಸಕಲ ಭೋಗಭಾಗ್ಯಗಳನ್ನು ಹೊಂದುತ್ತಾನೆ. ಆದ್ದರಿಂದಲೇ ಅಮಾವಾಸ್ಯೆಯ ದಿನ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿ ಜನಿಸಿದಳು, ಉದ್ಭವಿಸಿದಳು ಎಂದು ಅಮಾವಾಸ್ಯೆಯ ದಿನ ಶ್ರೀ ಮಹಾಲಕ್ಷ್ಮಿಯ ಪೂಜೆ ಮಾಡ್ತಾರೆ. ಮತ್ತೊಂದು ಪುರಾಣದ ಪ್ರಕಾರ ವೈಕುಂಠದಿಂದ ಶ್ರೀ ಮಹಾಲಕ್ಷ್ಮಿಯು ಆ ದಿನ ಭೂಲೋಕಕ್ಕೆ ಬಂದು ತನ್ನ ಭಕ್ತರ ಅಭಿಷ್ಟೆಯನ್ನು ನೆರವೇರಿಸುತ್ತಾಳೆ ಎಂದು ಹೇಳ್ತಾರೆ. ಹೀಗೆ ಇಂದ್ರನು ತಾನು ಕಳೆದುಕೊಂಡಿದ್ದಂತಹ ಭೋಗ ಭಾಗ್ಯಗಳನ್ನು ಶ್ರೀ ಮಹಾಲಕ್ಷ್ಮಿ ಆರಾಧನೆಯಿಂದ ಮತ್ತೆ ಪಡೆದುಕೊಳ್ಳುತ್ತಾನೆ. ಅಂದಿನಿಂದ ದೀಪಾವಳಿಯ ದಿನ ಸಿಂಹ ಮಹಾಲಕ್ಷ್ಮಿಯನ್ನು ಪೂಜಿಸುವುದು ವಾಡಿಕೆಯಾಗಿದೆ. ನೆಕ್ಸ್ಟು ಮಹಾಲಕ್ಷ್ಮಿಯನ್ನು ಮನೆಯಲ್ಲಿ ಪೂಜಿಸುವ ವಿಧಾನ ಹೇಗೆ ಅಂತ ನೋಡೋಣ. ಇನ್ನು ಮಹಾಲಕ್ಷ್ಮಿಯನ್ನು ಮನೆಯಲ್ಲಿ ಪೂಜಿಸಬೇಕು ಅಂದರೆ ಮೊದಲು ನಾವು ಮಾಡಬೇಕಾಗಿದ್ದು ಮನೆಯನ್ನು ಸ್ವಚ್ಛಗೊಳಿಸುವುದು. ನೆಕ್ಸ್ಟು ಎಲ್ಲಿ ಶುಚಿ ಇರುತ್ತೋ ಅಲ್ಲಿ ಶ್ರೀ ಮಹಾಲಕ್ಷ್ಮಿ ಬಂದು ನೆಲೆಸ್ತಾಳೆ.
ಆದ್ದರಿಂದ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ನಿಮ್ಮ ಮನೆಗಳನ್ನು ಶುಚಿಗೊಳಿಸಿಕೊಳ್ಳಿ, ಅಂಗಳವನ್ನು ಶುಚಿಗೊಳಿಸಿಕೊಳ್ಳಿ. ಗೋಧೂಳಿ ಸಮಯದಲ್ಲಿ ರಂಗವಲ್ಲಿಗಳನ್ನು ಹಾಕಿ, ಹಾಗೆಯೇ ಸೂರ್ಯೋದಯದಲ್ಲಿ ಬೆಳಗ್ಗೆ ಎದ್ದು ನರಕ ಚತುರ್ದಶಿಯ ದಿನ ಎಣ್ಣೆ ಅಭ್ಯಂಜನ ಸ್ನಾನ ಮಾಡಿ ಅಮಾವಾಸ್ಯೆಯ ದಿನ ಶ್ರೀ ಮಹಾಲಕ್ಷ್ಮಿಯನ್ನು ಪೂಜಿಸಿಕೊಳ್ಳಬೇಕು. ಹೀಗೆ ಮಾಡುವುದರಿಂದ ಸಕಲ ಸಂಪತ್ತಿನ ಅಧಿದೇವತೆಯಾದ ಆಕೆಯ ಕೃಪೆಗೆ ಕರುಣೆಗೆ ಪಾತ್ರರಾಗುತ್ತೇವೆ. ಸೊ ನೋಡಿದ್ರೆ ಅಲ್ವಾ ಸ್ನೇಹಿತರೆ, ದೀಪಾವಳಿ ಹಬ್ಬದ ಹಿಂದಿರ್ತಕ್ಕಂತಹ ಪೌರಾಣಿಕ ಕಥೆಯನ್ನು ಕೆಲವು ಜನಕ್ಕೆ ಗೊತ್ತಿರಬಹುದು, ಹಾಗೆ ಗೊತ್ತಿಲ್ಲದೇನೆ ಇರ್ಬೋದು. ಗೊತ್ತಿಲ್ಲದೆ ಇರೋರಿಗೆ ಈ ಒಂದು ವಿಡಿಯೋ ತುಂಬಾ ಯೂಸ್ ಆಗಿದೆ ಅಂತ ಅನ್ಕೊಂತೀನಿ. ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಸಹ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳು ಏನೇ ಇದ್ದರೂ ಕಮೆಂಟಲ್ಲಿ ಬರ್ತಿಸೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ನಮ್ಮ ಒಂದು ಚಾನಲಲ್ಲಿ ಸಾಕಷ್ಟು ವಿಡಿಯೋಗಳು ಇದೆ, ತಪ್ಪದೇ ಅವುಗಳೆಲ್ಲವನ್ನು ನೋಡ್ತಾ ಇರಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ, ಶುಭ ದಿನ.